ಬಸ್ಸು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ನಿನ್ನೆ ಮ್ಯಾಚ್ ನೋಡ ಆದ್ಮೇಲೆ ಕೆ ಕೆ ಅಂದ ಮೇಲೆ ನಮ್ಮ ಆರ್ ಸಿ ಬಿದು ನಮ್ಮ ಆರ್ ಸಿ ಬಿ ಬೌಲಿಂಗ್ ಏನ್ ಗುರು ಹಿಂಗೆ ಅಂತ ಅನ್ಸ್ಬಿಡೈತೆ ಎಲ್ಲಾರಿಗೂ ಬೌಲಿಂಗ್ ಮಾತ್ರ ಅಂತಲ್ಲ ಬ್ಯಾಟಿಂಗ್ ಅಲ್ಲೂ ಕೂಡ ಅಲ್ಲಿ ಇಲ್ಲಿ ಅನ್ಸರ್ಟನಿಟಿ ಅಂತೂ ಇದೆ ಬಟ್ ಏನೋ ಬ್ಯಾಟಿಂಗ್ ಅಲ್ಲ ಅಲ್ಪ ಸ್ವಲ್ಪ ಇದಾರೆ ಬಟ್ ಬೌಲಿಂಗ್ ಏನ್ ಗುರು ಇದು ಹಿಂಗೆ ಈ ಬೌಲಿಂಗ್ ಇಟ್ಕೊಂಡು ನಾವು ಆಗುತ್ತೆ ಈ ಟೋರ್ನಮೆಂಟ್ ನಾನು ಒಂದು ಕ್ವಶನ್ ಅಂತೂ ಖಂಡಿತ ಬಂದಿದೆ ಇವಾಗ ನನ್ನ ಪ್ರಕಾರ ಈ ತರ ಎಲ್ಲ ಬೌಲಿಂಗ್ ಮಾಡ್ತಾರೆ ಈ ಟೋರ್ನಮೆಂಟ್ ಇಲ್ಲಿ ಅವ್ನಿರೋ ಪ್ಲೇಯರ್ಸ್ ಕೂಡ ಕ್ವಾಲಿಫೈ ಆಗೋದಕ್ಕಾಗೋದಿಲ್ಲ ಮಗ ಯಾಕಂದ್ರೆ ಆ ರೇಂಜಿಗೆ ಓಡಿಸ್ಕೊಂಡಿದ್ದಾನೆ ಆರ್ ಸಿ ಬಿ ಬಿ ಬೋಲ್ ಹಚ್ಕೊಳ್ಳೋ ಒಂಥರ ಏನೋ ಒಂಥರ ಡಮ್ಮಿ ಬೌಲಿಂಗ್ ಆಗೋಗ್ಬಿಡಿದೆ ಅಂತ ಅನ್ನಿಸ್ತು ಯಾಕಂದರೆ ಒಂದು ಇದೇ ಇಲ್ಲ ಒಂದು ಒಂದು ಪಾಸಿಟಿವ್ ವೈಬೇ ಇಲ್ಲ ಬೋಟ್ ಬೌಲಿಂಗಲ್ಲಿ ಅಂತ ಅನ್ನಿಸ್ತಿದೆ ನನಗೆ ಏನೋ ಹಂಗೆ ಪರ್ಸ್ನಲ್ಲಿ ಅನ್ನಿಸ್ತಾ ಇರೋದು ಯಾಕಂದರೆ ಅಸ್ ಸ್ಪಿನ್ನರ್ಸ್ ನೋಡ್ತು ಅಂತ ನೀವು ಇಲ್ಲಿ ಮ್ಯಾಂಗ್ ಡಾಗರ್ ಒಬ್ಬರೇ ಒಂಥರ ಜಿನ್ಯೂನ್ ಸ್ಪಿನ್ನರ್ ಥರ ಕಾಣಿಸ್ತಾರೆ ಸ್ವಲ್ಪ ಎಕನಾಮಿಕಲ್ ಆಗಿ ಸ್ವಲ್ಪ ಒಂದು ಒಂದು ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿರೋದು ಅದು ಏನು ವಿಕೆಟ್ ಟೇಕಿಂಗ್ ಎಲ್ಲ ಮ್ಯಾಚ್ನೂ ಆಪ್ಷನ್ ಆಗಿದ್ದಾರೆ ಅಂತೆಲ್ಲ ಒಂದು ಸ್ವಲ್ಪ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಒಂಥರ ಮ್ಯಾಂಗ್ ಡಾಗರ್ ಒಬ್ಬರೇ ನಾನೇ ಈ ಕಡೆ ಮ್ಯಾಕ್ಸ್ವೆಲ್ಲೂ ಕೂಡ ಹೌದು ಒಂದು ಒಂದು ಮ್ಯಾಚಲ್ಲಿ ವಿಕೆಟ್ ತೆಗೆದ್ರು ಎರಡು ವಿಕೆಟ್ನ ತೆಗೆದ್ರು ಬಟ್ ಅವ್ರ ಮೇಲೆ ಎಲ್ಲ ಮ್ಯಾಚ್ನು ಕೂಡ ವಿಕೆಟ್ ಎತ್ತುತ್ತಾರೆ ಇವರು ವಿಕೆಟ್ ಟೇಕಿಂಗ್ ಬೌಲರ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಮ್ಯಾಕ್ಸ್ವೆಲ್ಲ ಈ ಹಿಂದೆ ಹೆಂಗಿತ್ತು ಅಂದರೆ ಅಸರಾಂಗ ಅವರು ನಮ್ಮ ಆಸಿಬಿಲ್ಲಿ ಅವರು ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿರ್ ಬಂದು ಯಾವಾಗಲ ಒಂದು ಟೈಮಲ್ಲಿ ವಿಕೆಟ್ ಎತ್ತುತ್ತಾ ಇದ್ರು ವಿಕೆಟ್ ಬೇಕೋ ಅನ್ನೋ ಟೈಮಲ್ಲಿ ಅದರಿಂದ ಚಹಲ್ ಇದ್ರು ನಮಗೆ ವಿಕೆಟ್ ಬೇಕೋ ಅನ್ನೋ ಟೈಮಿಗೆ ಬಂದ್ಬಿಟ್ಟು ವಿಕೆಟ್ ಎತ್ತಿದ್ರು ಬಟ್ ಈ ಸಲ ಏನಾಗಿದೆ ಯಾರು ಇಲ್ಲ ಯಾರು ಇಲ್ಲ ನಮ್ಮ ಆರ್ ಸಿ ಬಿಲ್ ಒಂಥರ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ಅದೇ ಒಂದು ಡಿಮೆರಿಟ್ ಪಾಯಿಂಟ್ ಆಗಿದೆ ನಮ್ಮ ಆರ್ ಸಿ ಬಿ ಮೈನ್ ಸ್ಪಿನ್ ಅಡ್ಡಾಕ್ ಇಲ್ಲ ಇರುವಂತದ್ದು ಲೆಗ್ ಸ್ಪಿನ್ನರ್ ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಿಕ್ಕಾಪೋಟೆ ಮಾಡಿದರೆ ಹಿಂದೆ ಸೊ ಅದು ಇಲ್ಲಿ ಒಂಥರ ಮಿಸ್ ಆಗ್ತಾ ಇದೆ ಹೌದು ಹೇಳ್ಬೋದು ಕರಣ್ ಶರ್ಮಾ ಅವ್ರಲ್ಲ ಗುರು ಹೆಳ್ಕೊಂಡ್ ಬರ್ಬೋದು ಅಲ್ಲ ಗುರು ಅಂತ ಅದೇನೋ ಗೊತ್ತಿಲ್ಲ ಗುರು ಆರ್ ಎನ್ ಜಿ ಕಾನ್ಫಿಡೆನ್ಸ್ ಕರಣ್ ಶರ್ಮಾನ ಕೂಡ ನನ್ನ ಪ್ರಕಾರ ಕೊಡೋದಿಲ್ಲ ಅಂತ ಅನ್ನಿಸ್ತಾ ಇದೆ ಗುರು ಇಲ್ಲಿ ಸ್ಪಿನ್ನರ್ ಮಿಸ್ ಆಗ್ತದೆ ಆರ್ ಸಿ ಬಿ ಇದು ಆರ್ ಸಿ ಬಿ ಆಪ್ಷನ್ ಅಲ್ಲಿ ತಗೊಂಡಾಗ್ಲೇ ನಮಗೆ ಗೊತ್ತಿದ್ವ ಸ್ಪಿನ್ನರ್ ಎಲ್ಲಿಗೂ ಸ್ಪಿನ್ನರ್ ಇಲ್ವಲ್ಲ ಗುರು ನಮ್ಮ ಆರ್ ಸಿ ಬಿ ಇಲ್ಲಿ ನೆಟಗಿರವರು ಒಂಥರ ಇಂಪ್ಯಾಕ್ಟ್ ಮಾಡುವಂತ ಸ್ಪಿನ್ನರ್ ಇಲ್ಲವಲ್ಲ ಅಂತ ಅವಾಗಲೇ ಇವಾಗ ಎವಿಡೆಂಟ್ ಆಗಿ ಕಾಣಿಸ್ತಾ ರಾಕ್ಷನ್ ಆಪ್ಷನ್ ಮಾಡಿದಾಗ ನಾನು ಸ್ಪಿನ್ನರ್ ಗುರು ಏನು ಸ್ಪಿನ್ ಅಟ್ಯಾಕ್ ಹೇಳಿದೆ ಓಕೆ ಇವಾಗ ಇವಾಗ ಆಕ್ಷನ್ ಆಗಿರೋದಲ್ಲ ಚೇಂಜ್ ಮಾಡೋದಕ್ಕೆ ಇವಾಗ ಸ್ಕ್ವಾಡ್ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಂಡು ಬಿ ನೆಕ್ಸ್ಟ್ ಮ್ಯಾಚ್ ಎಲ್ ಎಸ್ ಸಿ ಮೇಲೆ ಆಡಿದ್ರು ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಬರ್ತಾ ಇದೆ ಸೊ ಇದಕ್ಕೆ ಏನು ಚೇಂಜ್ ಮಾಡಬೇಕು ನನ್ನ ಪ್ರಕಾರ ಈ ಚೇಂಜ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಏನು ಗುರು ಅಲ್ಲಿ ಏನು ಫ್ಯಾಫ್ ಏನು ಬಂದೇ ಕೈ ಆಡಿದಾರೆ ಫ್ಯಾಫ್ನ ಕಿತ್ತಾಕ್ಬೇಕು ಹಂಗಕ್ಕೆ ಹೋರೆ ಮ್ಯಾಕ್ಸಿ ಏನು ಆಡಿದಾರೆ ಅಲ್ಲಿ ಮ್ಯಾಕ್ಸಿ ಏನು ಆಡ್ತಾ ಇಲ್ಲ ಅಲ್ಲಿ ಎಳ್ಳೆಟ್ ಕ್ಯಾಚ್ ಬಿಟ್ಟರು ಕೂಡ ಕೈ ಕೊಟ್ಬಿಟ್ಟು ಔಟ್ ಆಗ್ತಾರೆ ಅಂತಂದ್ರೆ ಏನು ಯಾವ ಮ್ಯಾಚಲ್ಲಿ ಹಬ್ಬಸ್ಬಿಟ್ಟಿದ್ದಾರೆ ಮೂರು ಮ್ಯಾಚ್ ಮೂರು ಮ್ಯಾಚು ಆಡಿದರೆ ಎಲ್ಲ ಮ್ಯಾಚು ಗಾನ್ ಕ್ಯಾಸ್ ಆಗಿದ್ರೆ ಆ ರಜತ್ ಏನು ಏನಾದರೆ ಏನು ಆಡಿಲ್ಲ ಮೂರು ಮೂರು ಮ್ಯಾಚು ಉಡಾಯಿಸ್ಕೊಂಡು ಹೋಗಿದಾರೆ ಅವ್ರನ್ನೆಲ್ಲ ಕಿತ್ತಾಕ್ರಿಗುರು ಬೇರವ್ ನಾಕ್ರಿಗುರು ಅಂತೆಲ್ಲ ಹೇಳ್ಬೋದು ನೀವು ಬಟ್ ನನ್ನ ಪ್ರಕಾರ ಹೇಳ್ತೀನಿ ಹಾನೆಸ್ಟಾಗೆ ಬ್ಯಾಟಿಂಗಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಚೇಂಜಸ್ ಆದರೆ ಅದು ಬೌಲಿಂಗಲ್ಲೇ ಆಗಿರುತ್ತೆ ಕ್ಯಾಪ್ಟನ್ನ ಚೇಂಜ್ ಮಾಡ್ಬಿಡ್ತೀರಾ ನೀವು ಫ್ಯಾಫ್ ಡೂ ಪ್ಲೇಸ್ನಾಗ ಕೂರಿಸ್ಬಿಡ್ತೀರ ಅದಾಗೋದಿಲ್ಲ ಮ್ಯಾಕ್ಸ್ವೆಲ್ಲ ಕೂರ್ಸೋಕ್ಕಾಗತ್ತಾ ಮ್ಯಾಕ್ಸ್ ಎಲ್ಲ ಅಂತ ಕೂರ್ಸೋಕೆ ಆಗೋದೇ ಇಲ್ಲಾಗಿರು ಅಟ್ ಎನಿಗೆ ಒಣ್ಣೆ ಮ್ಯಾಚ್ ಅಲ್ಲ ಮ್ಯಾಕ್ಸಿ ಮ್ಯಾಕ್ಸಿ ಇಲ್ಲ ಅಂದ್ರೆ ಒಂಥರ ಹೆವಿ ಡೌನ್ ಕಾಣ್ತಾರೆ ಅವ್ರಲ್ಲ ಅಮ್ಮ ಮ್ಯಾಕ್ಸಿನೂ ಕೂರ್ಸೋಕ್ಕಾಗಲ್ಲ ಸ್ವಲ್ಪ ಜನ ಕಮೆಂಟಲ್ಲಿ ಆಗ್ತೀರ ಅದಕ್ಕೆ ಹೇಳ್ತಿರೋ ಫ್ಯಾಫೇನ್ ಆಡ್ಬಿಟ್ಟಿದ್ರಾ ಬರೀ ಯಾಕೆ ಅಲ್ಸಾರೆ ಜೋಸಫ್ನ ನೀನು ಇಲ್ಲಿ ಮ್ಯಾಕ್ಸಿನೂ ಬ್ಲೇಮ್ ಮಾಡು ಮತ್ತೆ ಫ್ಯಾಫ್ನೂ ಬ್ಲೇಮ್ ಮಾಡೋ ಅವರೇ ನಾನು ಕಿತ್ತು ಗುಡ್ಡ ಆಗ್ತಾ ಇದ್ದಾರೆ ಇಲ್ಲಿ ಅದು ಇದು ಒಂದೆಲ್ಲ ಕೇಳಿದ್ರ ಕಿತ್ ಗುಡ್ಡ ಹಾಕಿಲ್ಲ ಅದನ್ನು ಕೂಡ ಅವ್ರು ಒಂದು ಇಂಪ್ಯಾಕ್ಟ್ ಅಂತ ಒಂದು ಮಾಡಿಬಿಟ್ಟಿದ್ದಾರೆ ನಮ್ಮ ಆರ್ ಸಿ ಬಿಗೂ ಮಾಡಿದ್ದಾರೆ ಸ್ವಲ್ಪ ಸೊ ಅದರಿಂದ ಅವ್ರು ಹಂಡ್ರೆಡ್ ಪರ್ಸೆಂಟು ಅದೆಷ್ಟೇ ಕಳಪೆಯಾಗಿ ಆಡದನ್ನು ಕೂಡ ಅವರು ಇದ್ದೇ ಇರ್ತಾರೆ ಇಲ್ಲಿ ಇನ್ನೊಂದು ಕ್ವಶನ್ ಏನು ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಒಂಥರ ಚಿನ್ನದ ಚಿನ್ನದುಂಡಿನ ಚಿಲ್ರಕ ಸಾಕಿ ಇಟ್ಕೊಂಡಿದ್ರ ಗುರು ಅನ್ನೋ ಥರ ಒಂದು ಕ್ವಶನ್ ಎಲ್ಲಾರು ಕೇಳ್ತಾ ಇದ್ದಾರೆ ಈಗ ಚಿನ್ನ ಹುಂಡಿನ ಯಾವಾಗ ಆಡಿಸ್ತೀರಾ ಚಿನ್ನದ ದುಂಡಿನ ಯಾವಾಗ ಆಡಿಸ್ತೀರಾ ಅಂತ ವಿಲ್ ಜಾಕ್ಸ್ ನನ್ನ ಪ್ರಕಾರ ಬಂದರೆ ಒಳ್ಳೇದು ಗುರು ಯಾಕೆ ಅಂತಂದರೆ ಇವ್ರು ಬೌಲಿಂಗ್ ಮಾಡೋದು ಅಷ್ಟೇ ಇದೆ ಕಿತ್ಗುಡೆ ಹಾಕೋದು ಬ್ಯಾಟಿಂಗ್ ಯಾರು ಸಿಕ್ಕಾಪಟ್ಟೆ ಬಲಿಷ್ಠ ಮಾಡ್ಕೊಂತು ಅಂತಂದರೆ ಅವ್ನ ಅವನ ಅಜ್ಜಿ ಇದ್ದೋಗರು ಬ್ಯಾಟಿಂಗ್ ಸಾಲಿಡ್ ಲೈನ್ ಗುರು ಇವ್ರಿಲ್ಲ ಅಂದ್ರೆ ಅವ್ರು ಅವ್ರು ಇಲ್ಲಾಂದ್ರೆ ಇವರು ಬಂದು ಇಕ್ತಾ ಇದ್ರೆ ಅವನ ಅಜ್ಜಿ ಹೆಂಗಿರುತ್ತೆ ಅಂತ ಅನಿಸ್ತು ಅಂದರೆ ನಮಗೆ ಬ್ಯಾಟಿಂಗಲ್ಲಿ ಒಂದು ಇನ್ನೂರು 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 ಇಪ್ಪತ್ತರ ಏನಾದರೂ ಹೊಡಿತು ಅಂತಾರೆ ಎಲ್ಲ ಮ್ಯಾಚ್ಗಳು ಎಲ್ಲ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಬಟ್ ಆದರೆ ಒಂಥರ ಸಾಲಿಡ್ಡಾಗಿ ಏನಾದರೂ ಕಾಣಿಸ್ತು ಅಂತಂದರೆ ಒಂಥರ ಡೆಡ್ಲಿಯಾಗಿ ಕಾಣಿಸಬೇಕು ಬ್ಯಾಟಿಂಗಲ್ಲಾದರೂ ಬೌಲಿಂಗ್ ಬಿಡು ನಮ್ಗೆ ಗೊತ್ತು ಈ ಅದು ಏನೋ ಮಾಡಿದ್ರು ಕೂಡ ನಮ್ಮ ಬೋಲಿಂಗ್ ಸ್ಟ್ರಾಂಗ್ ಆಗೋದಿಲ್ಲ ಅಂತ ನಮಗೆ ಗೊತ್ತು ಯಾಕಂದರೆ ಆಪ್ಷನ್ ಮಾಡೋದೇ ನಮ್ದು ಆರ್ ಸಿ ಬಿ ಆ ಥರ ಮಾಡಿಬಿಡ್ದು ಒಳ್ಳೆ ಅಲ್ಝಾರಿ ಜೋಸಫ್ಗೆ ಹದಿನೇಳುವರೆ ಕೋಟಿ ಕೊಟ್ಬಿಟ್ಟು ತೊಗೊಂಡ್ರೆ ಅದೊಂದು ಮೈನ್ ತಪ್ಪು ಆವಾಗಲೇ ಹೇಳಿದೆ ನಾನು ತಗೊಂಡಾಗಲೇ ಏನು ಗುರು ಹಂಗೆ ಹಿಂಗೆ ಬೈತಿದ್ದೆ ಅಲ್ಜಾರಿ ಜೋಸಫ್ಗೆ ಅಂತೆಲ್ಲ ಹೇಳ್ತಿದ್ರು ಇವಾಗ ಅಲ್ಜಾರಿ ಜೋಸಫ್ ಮೂರಕ್ಕೆ ಮೂರು ಮ್ಯಾಚು ಇಕ್ಕಿಸ್ಕೊಂಡ್ರಲ್ಲ ಅದು ಏನು ತೆಗೆದಿರೋ ವಿಕೆಟ್ ಒಂದು ವಿಕೆಟ್ ಬಿದ್ದಿದೆ ಅದೇನು ಅದು ಬಿದ್ದಿದ್ರು ಆಗಿತ್ತು ಬೀಳಿದ್ರು ಆಗಿತ್ತು ಅಂತ ಟೈಮಲ್ಲಿ ತೆಗೆದಂತ ವಿಕೆಟ್ ಯಾರಿಗೆ ಬೇಕಾಗಿತ್ತು ಗುರು ಅಜೋ ವಿಕೆಟ್ ಎರಡವರೇ ಮೂವತ್ತು ಪ್ಲಸ್ ರನ್ಸ್ ಓಡಿಸ್ಕೊಂಡಿದ್ರು ಸಿರಾಜನ ಬೇರೆ ನಾಯಿ ಓಡಿಸ್ಕೊಂಡು ಓಡಿಸ್ಕೊಂಡಿದ್ದೇನೆ ಮೂರು ಓವರ್ಗೆ ನಲವತ್ತು ಪ್ಲಸ್ ರನ್ಸು ಎರಡು ಮ್ಯಾಚ್ ಸಿರಾಜನೂ ಕೂಡ ಓಡಿಸ್ಕೊಂಡಿದ್ದಾರೆ ಒಂದು ಮ್ಯಾಚ್ ಅಷ್ಟೇ ಚೆನ್ನಾಗಿ ಮಾಡಿ ಬೌಲಿಂಗ್ ಮಾಡಿರೋದು ಎಸ್ ದಯಾಳ್ ನೆನ್ನ ಅವರು ಕೂಡ ಇಕ್ಕಿಸ್ಕೊಂಡ್ರು ಸೊ ಈ ಮೂರು ಜನದ ಮೂರು ಜನದ ಬೌಲಿಂಗ್ ಮೇಲೆ ಡಿಪೆಂಡೆನ್ಸಿ ಆರ್ ಸಿ ಬಿ ತುಂಬ ಇತ್ತು ಅಂತ ಕಾಣಿಸುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಇವರ ಮೇಲೆ ಅದನ್ನ ರೀಚ್ ಮಾಡೋಕ್ಕಾಗಲಿಲ್ಲ ನಾಯಿ ಓಡಿಸ್ಕೊಂಡು ಓಡಿಸ್ಕೊಂಡ್ರು ಈ ಮೂರು ಜನರೇ ಆದ್ರಿಂದ ಬೌಲಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಗುರು ನೆಕ್ಸ್ಟ್ ಮ್ಯಾಚಲ್ಲಿ ಫಸ್ಟ್ ಮ್ಯಾಚೇ ಹೇಳಿದ್ದೆ ಅಲ್ಜಾರಿ ಜೋಸಫ್ನ ತೆಗ್ದು ಈಚೆಗಡೆ ಈ ಇವರು ಬೇರೆಯವ್ರು ಆಡಿಸಿ ಲೋಕಿ ಫರ್ಗ್ಯೂಸನ್ ಆಡಿಸಿ ಅಂತ ಹೇಳಿದ್ದೆ ಬಟ್ ಯಾಕೋ ಲೋಕಿ ಫರ್ಗ್ಯೂಸನ್ ಮೇಲೆ ಇವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಕಾಣಿಸಿದೆ ಅಟ್ಲೀಸ್ಟ್ ಬ್ಯಾಟಿಂಗ್ ಯೂನಿಟ್ ಆರು ಬಲಿಷ್ಠ ಮಾಡ್ಕೊತಾರೆ ಆರ್ ಸಿ ಬಿ ವಿಲ್ ಜಾಕ್ಸ್ನ ಆಡಿಸ್ಬಿಟ್ಟು ಈ ಕಡೆ ವಿಜಯ್ ಕುಮಾರ್ ವೈಶಾಖ್ ಹೆಂಗಿದ್ರು ಬಂದಿದ್ದಾರೆ ಇಲ್ಲಿ ಕಡೆ ಅಲ್ಜಾರಿ ಜೋಸಫ್ನ ಕೂರಿಸ್ತು ಅಂತಂದ್ರೆ ಕಂಪ್ಲೀಟ್ಲಿ ಒಂಥರ ಜೆನ್ಯೂನ್ ಬ್ಯಾಟಿಂಗ್ ಒಂಥರ ನಾಲ್ಕು ಜನ ಗನ್ ಬ್ಯಾಟರ್ ಇತ್ತು ಅಂದ್ರೆ ಅವ್ರ ಅಜ್ಜಿ ತದಗ್ತಾರ್ಗ್ರ ಆ ಕಡೆ ನಾನು ಭಯ ಏನಾದ್ರು ಉಟ್ಕೊಂತು ಅಂತಾರೆ ಬೇರೆ ಅಪೋನೆಂಟ್ಗೆ ಅವನ ಅಜ್ಜಿ ಅದೊಂಥರ ಸೈಕ್ ಆಗಿರುತ್ತೆ ಬಟ್ ಆದರೂ ಆರ್ ಸಿ ಬಿ ಒಬ್ಬ ಫಾಸ್ಟ್ ಬೌಲರ್ನ ಆಡಿಸ್ತಾರೆ ಅಂತ ನಂಗೆ ಯಾಕೋ ಅನ್ನಿಸಿದೆ ಅದೇ ಇವ್ರ ಜೊತೆಗೆ ಹೋಗ್ಬೋದು ಲೋಕ್ಯೂ ಫರ್ಗ್ಯೂಸರ್ ಮೇಲೆ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಹೋಗ್ಬಹುದು ಅಂತ ಅನ್ನಿಸಿದೆ ಅಥವಾ ವಿಲ್ ಜಾಕ್ಸ್ನ ಆಡಿಸ್ತು ಅಂದರೆ ವಿಜಯ್ ಕುಮಾರ್ ನ ಹಾಕೊಂಡು ಇಲ್ ಪ್ಯಾಸ್ ಅಟ್ಯಾಕ್ ನೋಡಿ ಹೆಂಗಿರ್ಬೇಕು ಉತಾಗ್ರು ಸಿರಾಜಣ್ಣ ಆಮೇಲೆ ಆಕಾಶ್ ದೀಪ್ ಆಕಾಶ್ ದೀಪ್ ನಾವು ಮರ್ತೇಬಿಟ್ಟಿದ್ದೀನೋ ಆಕಾಶ್ ದೀಪ್ ಅಥವಾ ಯಶ್ ದಯಾಳು ಜೊತೆಗೆ ವಿಜಯ್ ಕುಮಾರ್ ವೈಶಾಖ್ ಈ ಮೂರು ಜನ ಪೇಸಸ್ನ ಇಟ್ಕೊಂಡು ಹೋಯ್ತು ಅಂದ್ರೆ ಬೆಟರ್ ಆಗಿರ್ತಿನ್ ಕೆಮ್ರಾನ್ ಗ್ರನ್ ಹೆಂಗಿರು ಇದಾರೆ ಜೊತೆಗೆ ವಿಲ್ ಇರೋ ಆಡಿದ್ರು ಅಂತಂದ್ರೆ ವಿಲ್ ಜಾಕ್ಸ್ ಕೂಡ ಬೋಲಿಂಗ್ ಮಾಡುವಂಥ ಕೇಪಬಲಿಟಿ ಇದೆ ಸೊ ಇದಕ್ಕಿರ ಲಕ್ಸುರಿ ಬೇಕಾಗಿರು ಪರವಾಗಿಲ್ಲ ಬೋಲಿಂಗ್ ಸ್ವಲ್ಪ ಕಾಂಪ್ರು ಆದ್ರೂ ಆಗ್ಬಿಡ್ರ ಬ್ಯಾಟಿಂಗ್ ಒಂದು ಬಲಿಷ್ಠವಾಗಿತ್ತು ಅಂತಂದ್ರೆ ಯಾರು ಹಿಂದೆ ಮುಂದೆ ನೋಡ್ಕೊಂಡು ನಂಗೆ ತಗುಕ್ತಿತ್ತು ಅಂದ್ರೆ ಓಪನಿಂಗ್ ಪವರ್ ಹೋಗಿದ ತಕ್ಷಣ ರಾಜ ರೋಶ್ವಾಗ್ ತಗುಕ್ತಾ ಇತ್ತು ಅಂತಂದರೆ ಅದು ನೋಡೋದಕ್ಕೆ ಹೆಂಗಿರುತ್ತೆ ಮಗ ಅದು ಆಗ್ಬೇಕು ಅಂದ್ರೆ ವಿಲ್ ಜಾಕ್ಸ್ ಬರ್ಬೇಕು ನನ್ನ ಪ್ರಕಾರ ಲೌಕಿ ಫರ್ಗ್ಯೂಸನ್ ಬರೋದಕ್ಕಿಂತ ವಿಲ್ ಜಾಕ್ಸ್ ಬಂತು ಅಂತಂದ್ರೆ ಟೀಮಲ್ಲಿ ಇನ್ನೂ ಸ್ಟೆಬಿಲೈಸ್ ಆಗುತ್ತೆ ಹೆಂಗಿದ್ರು ಬೌಲಿಂಗು ಲೌಕಿ ಫರ್ಗ್ಯೂಸನ್ ಕ್ವೆಶನ್ ಬಂದ್ರೆ ಅವ್ರು ಒಡ್ಸ್ಕೊಂತರ ಒಡ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿಲ್ಲ ನಾನು ಒಡ್ಸ್ಕೊಂಡ್ರೆ ಒಡ್ಸ್ಕೊಂಡ್ಬಿಡ್ಬೋದು ಅವರು ಬಟ್ ವಿಲ್ ಜಾಕ್ಸ್ ಬಂದರೆ ಇನ್ನೂ ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದೀನಿ ಅಷ್ಟು ನಾವು ವಿಲ್ ಜಾಕ್ಸ್ ಬರಬೇಕು ಅಂತ ಬಟ್ ಆರ್ ಸಿ ಬಿ ವಿಲ್ ಜಾಕ್ಸ್ನ ತರಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಬಟ್ ನನಗೆ ಪರ್ಸನಲಿ ವಿಲ್ ಜಾಕ್ಸ್ ಬರಬೇಕು ಆರ್ ಸಿ ಬಿ ಲೋಕಿ ಫರ್ಗ್ಯೂಸನ್ ನೆಕ್ಸ್ಟ್ ಮ್ಯಾಚ್ ತರುವಂಥ ಸಾಧ್ಯತೆ ಇದೆ ಅಲ್ಜಾರಿ ಜೋಸೆಫ್ ಅವರ ಜಾಗದಲ್ಲಿ ಅಂತ ಅನ್ಕೊಂಡಿದ್ದೀನಿ ಪರ್ಸನಲಿ ನೋಡಬೇಕಷ್ಟೇ ಏನಾಗುತ್ತೆ ಅಂತ ನಿಮಗೇನು ಅನ್ನಿಸ್ತದೆ ವಿಲ್ ಜಾಕ್ಸ್ ಬರಬೇಕು ಅಂತ ಹೇಳ್ತೀರಾ ಅಥವಾ ಇವ್ರು ಬರಬೇಕು ಲೊಕ್ಕಿ ಫರ್ಗ್ಯೂಸನ್ ಬರಬೇಕು ಅಲ್ದಾರೆ ಜೋಸಫ್ ಜಾಗದಲ್ಲಿ ಅಂತ ಹೇಳ್ತೀರಾ ಕಾಮೆಂಟಲ್ಲಿ ಹಾಕಿ ಬಟ್ ನನ್ನ ಪ್ರಕಾರ ಪರ್ಸ್ನಲಿ ನನಗೆ ಬೇಕಾಗಿರೋದು ವಿಲ್ ಜಾಕ್ಸೋ ಯಾಕಂದರೆ ಬ್ಯಾಟಿಂಗ್ ಒಂದು ಸ್ಟ್ರೆಂತ್ ಹೆವಿ ಮಾಡ್ಕೊಂತು ಅಂದರೆ ಗನ್ನು ಬ್ಯಾಟಿಂಗ್ ಇತ್ತು ಅಂತ ಅಂದರೆ ಅಜ್ಜಿ ಆಪೋರೆಂಟ್ ಎದುರ್ಕೋಬೇಕು ಬ್ಯಾಟಿಂಗ್ ಏನಪ್ಪ ನೋಡ್ಬಿಟ್ಟು ಅವನ ಅಜ್ಜಿ ಏನೋ ಬಾಲಿಂಗ್ ಏನೋ ಬಿಡು ಆರ್ಡಿನರಿ ಆಗೈತೆ ಬಟ್ ಇವ್ರು ಬ್ಯಾಟಿಂಗ್ ನೋಡ್ತಾ ಅಂದ್ರೆ ಅವನ ಅಜ್ಜಿ ಸೈಕಾ ಬೇಕು ಅವರು ಆ ಥರ ಭಯ ಹುಟ್ಟಿಸ್ಬೇಕು ಅಂದರೆ ವಿಲ್ ಜಾಕ್ಸ್ ಬರಬೇಕು ಒಂದು ಹಾವಳಿ ಕೊಡಬೇಕು ನೋಡೋಣ ಅದೇನು ಮಾಡ್ತಾರೆ ಆರ್ ಸಿ ಬಿ ಅಂತ ನಿಮಗೆ ಏನು ಅನ್ನಿಸ್ತಾ ಇದೆ ಈ ಚೇಂಜ್ ಆಗುತ್ತೆ ಅಂತ ಹೇಳ್ತೀರಾ ಅಥವಾ ಆಗೋದಿಲ್ಲ ಅಂತ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೊಬಾಯ್